ಇವತ್ತು ನಾವು ಮೈಸೂರು ಪಾಕ್ ಮಾಡೋಣ. ಮೈಸೂರು ಪಾಕ್ ಮಾಡೋದಕ್ಕೆ ಮೆಷರ್ಮೆಂಟ್ ತುಂಬ ತುಂಬ ಅವಶ್ಯಕತೆ ಇದೆ. ಇದು ಪಾವು ಗ್ಲಾಸು, ಪಾವು ಗ್ಲಾಸಲ್ಲೇ ಈ ಗ್ಲಾಸಲ್ಲೇ ನಾನು ಎಲ್ಲವೂ ಮೆಷರ್ಮೆಂಟ್ ತಗೋಬೇಕಾಗುತ್ತೆ. ನೋಡಿ, ಈಗ ಸಕ್ಕರೆ 2 ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸು ಸಕ್ಕರೆ ಒಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ, 1 ಗ್ಲಾಸು ನೀರು, 2 ನೀರು ಸಕ್ಕರೆ, 1/2 ಗ್ಲಾಸ್ ತುಪ್ಪ, ಅದರಲ್ಲೇ 1/2 ಗ್ಲಾಸು ರಿಫೈಂಡ್ ಆಯಿಲ್, 2 ಸೇರಿ 1 ಗ್ಲಾಸ್ ಆಯ್ತಾ. ನೋಡಿ, ಈಗ 1/2 ಗ್ಲಾಸು ರಿಫೈಂಡ್ ಆಯಿಲ್ ಹಾಕ್ತಾ ಇದ್ದೀನಿ. 2 ಸೇರಿ ತುಪ್ಪ ಎಣ್ಣೆ 2 ಸೇರಿ 2 ಗ್ಲಾಸ್ ಆಯಿತು. ಒಂದು ಗ್ಲಾಸು ಕಡಲೆ ಹಿಟ್ಟು ಟ್ರೇ ಗ್ರೀಸ್ ಮಾಡಿಕೊಂಡು, ತುಪ್ಪದಲ್ಲಿ ಟ್ರೇ ಗ್ರೀಸ್ ಮಾಡಿಕೊಂಡು ತಯಾರು ಮಾಡ್ಕೋಬೇಕು. ಎಲ್ಲ ರೆಡಿಯಾಗಿರಬೇಕು ಮೈಸೂರು ಪಾಕ್ ಮಾಡೋದಕ್ಕೆ ಮೊದಲು. ಒಂದು ಕಡೆ ದೊಡ್ಡ ಗ್ಯಾಸಲ್ಲಿ ಬಾಣಲಿನೂ ಸಕ್ಕರೆ ಹಾಕಿ, ನೀರು ಬಾಣಲಿಯಲ್ಲಿ ಸಕ್ಕರೆ ನೀರು ಹಾಕಿದ್ದೀವಲ್ಲ ಅದು ಒಂದು ಕಡೆ ಇಟ್ಕೋಬೇಕು. ಇನ್ನೊಂದು ಕಡೆ ಗ್ಯಾಸಲ್ಲಿ ತುಪ್ಪನೂ ಎಣ್ಣೆ ಅದನ್ನು ಇಡಬೇಕು. ಸೊ 2 ಬಿಸಿ ಆಗ್ತಾ ಇದೆ. ನೋಡಿ, ಇದು 3 ಸಾರಿ ನಾವು ಆ ತುಪ್ಪ ಎಣ್ಣೆ ಹಾಕಬೇಕಾಗುತ್ತೆ. ನೋಡಿ ಹೆಂಗೆ ನಾವು ಮಾಡ್ತೀವಿ ಅಂತ. ಬಾಣಲಿ ಇಟ್ಟ ಮೇಲೆ, ಗ್ಯಾಸ್ ಅಂಟಿಸಿದ ಮೇಲೆ, ಬಾಣಲಿ ಇಟ್ಟ ಮೇಲೆ ನೀವು ನೋಡಿ ಕರೆಕ್ಟಾಗಿ 20 ನಿಮಿಷಕ್ಕೆ ಮೈಸೂರು ಪಾಕ್ ರೆಡಿ ಆಗುತ್ತೆ. ನೋಡಿ, ಪಾಕ ಕುದೀತಾ ಇದೆ, ಸಕ್ಕರೆ ನೀರು ಬಾಯಿಲ್ ಆಗ್ತಾ ಇದೆ, 1/3 ಭಾಗ ತುಪ್ಪ ಎಣ್ಣೆ ಇದರಲ್ಲಿ ಹಾಕ್ತಾ ಇದ್ದೀನಿ. 1/3 ಭಾಗ ಹಾಕಬೇಕು. ತಕ್ಷಣ ಇದರಲ್ಲೇ ಕಡಲೆ ಹಸಿಟ್ಟು ಹಾಕಬೇಕು. ಇದು ಚೆನ್ನಾಗಿ ಕಲಿಸ್ತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ, ಲಂಬ್ಸ್ ಇರಬಾರ್ದು, ಲಂಬ್ಸ್ ಇಲ್ದಂಗೆ ಕಲಿಸ್ತಾ ಇರಬೇಕು, ಕೈ ಬಿಡಲೇಬಾರ್ದು. ಕೈ ಬಿಟ್ವಿ ಅಂದರೆ ಮೈಸೂರು ಪಾಕ್ ಸೀದೋಗುತ್ತೆ. ಈ ರೀತಿ ಕಲಿಸ್ತಾ ಇರಬೇಕು. ನೋಡಿ, ಲಂಬ್ಸ್ ಎಲ್ಲ ಹೋಗ್ತಾ ಇದೆ. ಲಂಬ್ಸು ಹೋದ ತಕ್ಷಣ 1/2 ಸಾರಿ ಹಾಕಬೇಕು. ಇದು 2nd ಟೈಮು ಎಣ್ಣೆ ತುಪ್ಪ ಹಾಕ್ತಾ ಇದ್ದೀನಿ. ನೋಡಿ, ನೊರೆ ಬರ್ತಾ ಇದೆಯಲ್ಲ, ಈ ನೊರೆಯೆಲ್ಲ ಸ್ಟಾಪ್ ಹಾಕಬೇಕು. ನೋಡಿ ಸ್ಟಾಪ್, ನೋಡಿ ಸ್ಟಾಪ್ ಆಗೋಯ್ತು. ಇವಾಗ 3ನೇ ಸಾರಿ ನಾನು ಹಾಕ್ತಾ ಇದ್ದೀನಿ ಎಣ್ಣೆ ತುಪ್ಪ. ಇವಾಗ ಕೈ ಬಿಡದೀರ ಇದನ್ನು ಕಲಿಸ್ತಾ ಇರಬೇಕು. ಇದು ಯಾವ ಲೆವೆಲಲ್ಲಿ ನಾವು ಬಗ್ಗಿಸ್ಬೇಕೋ ಅದು ನಾವು ನೋಡ್ಕೊಳ್ಳೋಣ. ಕೈ ಬಿಡದೀರ ಕಲಿಸ್ಬೇಕು. ನೋಡಿ, ಲಂಬ್ಸ್ ಎಲ್ಲ ಹೋಗಿದೆ, ಆಮೇಲೆ ನೊರೆನೂ ಹೋಗಿದೆ. ಕಲಿಸ್ತಾನೆ ಇರಬೇಕು, ಕೈ ಬಿಡಬಾರ್ದು. ಇದು ಮೈಸೂರು ಪಾಕ್ ಮಾಡೋದಕ್ಕೆ ಬಾಣಲಿನೂ ದಪ್ಪಕ್ಕಿರೋ ಬಾಣಲಿ ತಗೋಬೇಕು. ತೆಳುವು ಇರೋ ಬಾಣಲಿ ತಗೊಂಡ್ವಿ ಅಂದರೆ ಮೈಸೂರು ಪಾಕ್ ಸೀದೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ಸ್ವಲ್ಪ ಈಗ ಹೋಲ್ ಹೋಲ್ ಬರ್ತಾ ಇದೆ, ತೂತು ಇರುತ್ತಲ್ಲ ಮೈಸೂರು ಪಾಕಲ್ಲಿ, ಅದು ನಾವು ಈ ಬಾಣಲಿಯಲ್ಲೇ ನೋಡಬಹುದು. ನೋಡಿ ಎಷ್ಟು ಚೆನ್ನಾಗಿ ತೂತು ಬರಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಬಾಣಲಿ ಫುಲ್ಲಾಗಿ ಇವಾಗ ಮಿಶ್ರಣ ಎಷ್ಟು ಚೆನ್ನಾಗಿ ತೂತು ನೊರೆ ನೊರೆ ಥರ ಇದೆಯಲ್ಲ, ಇದೇ ಇದರ ಒಂದು ಚಿಹ್ನೆ. ನಾವು ಎತ್ತಿ ಬಗ್ಗಿಸ್ಬೇಕು. ಬಗ್ಗಿಸೋವಾಗಲೂ ಸಹ ಒಂದೇ ಸರಿ ಬಗ್ಗಿಸ್ಬೇಕು. ನಾವು ಕಟ್ಟಾಗಿ ಬಗ್ಗಿಸ್ತಿದ್ವಿ ಅಂದರೆ ಮೈಸೂರು ಪಾಕ್ ಪೀಸ್ ಸರಿಯಾಗಿ ಬರಲ್ಲ. ಈ ರೀತಿ ಒಂದೇ ಸಾರಿ ಬಗ್ಗಿಸ್ಬೇಕು. ಸ್ವಲ್ಪ ಹುಷಾರಾಗಿ ಮಾಡಬೇಕು. ಕೈ ಮೇಲೆ ಕಾಲ ಮೇಲೆ ಬಿತ್ತು ಅಂದರೆ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ. ನೋಡಿ ಈ ರೀತಿ 5 ನಿಮಿಷದ ಒಳಗಡೆ ನಾವು ಕಟ್ ಮಾಡಿಬಿಡಬೇಕು. ನೋಡಿ ಆರೋಗ್ಯದ ಮೈಸೂರು ಪಾಕು ಈ ರೀತಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು. ಆಮೇಲೆ ನಾವು ಕಟ್ ಮಾಡೋಕ್ಕಾಗಲ್ಲ, ಬಿಸಿ ಆರದ ಮೇಲೆ ಕಟ್ ಮಾಡೋಕ್ಕಾಗಲ್ಲ. ಈಗಲೇ ನಾವು ಒಂದು 5 ನಿಮಿಷದ ಒಳಗಡೆ ಮೈಸೂರು ಪಾಕ್ ಪೀಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಆಮೇಲೆ ಶೇಪ್ ಚೆನ್ನಾಗಿ ಬರಲ್ಲ. ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ನೋಡಿ. ಕಟ್ ಮಾಡೋದಕ್ಕೂ ನಮಗೆ ಚಾಕುನೂ ಸಹ ಸರಿಗಿರಬೇಕು. ಎಕ್ಸೆಲ್ ಬ್ಲೇಡ್ ಚಾಕುದಲ್ಲಿ ಕಟ್ ಮಾಡಿದ್ವಿ ಅಂದರೆ ಮೈಸೂರು ಪಾಕು ನೀಟಾಗಿ ಕಟ್ಟಾಗುತ್ತೆ. ನೋಡಿ ಮೈಸೂರು ಪಾಕ್ ಎಷ್ಟು ಚೆನ್ನಾಗಿ, ಈ ರೀತಿ ಎಕ್ಸೆಲ್ ಬ್ಲೇಡು ತೆಳುವು ಚಾಕು ಇರಬೇಕು, ಆಗ ಪೀಸ್ ತುಂಬ ಚೆನ್ನಾಗಿ ಬರುತ್ತೆ. ಮೈಸೂರು ಪಾಕ್ ರೆಡಿ ಆಗಿಬಿಟ್ಟಿದೆ. ಆರದ ಮೇಲೆ ಇದನ್ನು
ನಾಲ್ಕು ಕಡೆ ಕಟ್ ಮಾಡಿಕೊಂಡು ಮತ್ತೆ ಅದೇ ಗೆರೆಗಳ ಮೇಲೆ ಹಾಕೊಂಡು ನಾವು ಕಟ್ ಮಾಡಬಹುದು. ಮೈಸೂರು ಪಾಕ್ ರೆಡಿ.